ಇದೇನಿದು ಮಹಾದೇವ, ನನ್ನ ಪಾದಗಳಿಗೆ ನೀವು ಹೂವನ್ನು ಹಾಕುವುದೇ? ತಪ್ಪೇನು ದೇವಿ, ಸಂಭ್ರಮವನ್ನು ನೀನು ಆಚರಿಸಿದರೇನು, ನಾನು ಆಚರಿಸಿದರೇನು? ನಾವಿಬ್ಬರೂ ಒಂದೇ. ಕೈಲಾಸದಲ್ಲಿ ಮೇಲು ಕೀಳು, ಹೆಚ್ಚು ಕಡಿಮೆ ಅನ್ನುವುದೇ ಇಲ್ಲ. ಗುಡಿಯಲ್ಲಿ ಕೂತು ಬೇಡಿದಾಗ ಕೊಡುವವಳು ನೀನೇ, ಹಾಗೆಯೇ ಗುಡಿಸಲಲ್ಲಿ ಹೋಗಿ ಕೂರುವವಳು ನೀನೇ. ಭಕ್ತರು ಭಕ್ತಿಯಿಂದ ಕರೆದರೆ ನಾನು ಎಲ್ಲಿಗಾದರೂ ಹೋಗುತ್ತೇನೆ, ಆದರೆ ಯಾವ ಭಾವದಲ್ಲಿ ಕರೆಯುತ್ತಾರೆ ಎನ್ನುವುದಷ್ಟೇ ಮುಖ್ಯ. ನಿಮಗೀಗ ಬಹಳ ತೃಪ್ತಿಯಾಗಿರಬೇಕಲ್ಲವೇ ಸ್ವಾಮಿ, ನೀಲಕಂಠನ ಮನೆಗೆ ರೇಣುಕೆ ಹೋಗಿದ್ದರಿಂದ? ಹೌದು, ಇದಾಗುತ್ತಲೇ ಇರಬೇಕೆಂದು ನಾನು ಸದಾ ಬಯಸುತ್ತೇನೆ ದೇವಿ. ಏಕೆಂದರೆ ಸಮಾಜದ ದೃಷ್ಟಿಯಲ್ಲಿ ರೇಣುಕೆಯ ಅಂತಸ್ತು ಸ್ಥಾನಮಾನ ಬೇರೆ, ಆದರೆ ಮಕ್ಕಳಿಬ್ಬರು ಪರಸ್ಪರ ಬೆರೆಯುತ್ತಲೇ ಇರುತ್ತಾರೆ. ಸ್ವಾರ್ಥದ ಮನಸ್ಸಿಲ್ಲದೆ ತಮ್ಮ ಸ್ನೇಹವನ್ನು ಹೊತ್ತು ಮೆರೆಸುತ್ತಾರೆ. ಸದಾ ಇದು ಆಗುತ್ತಲೇ ಇರಬೇಕೆಂದು ನಾನು ಬಯಸುತ್ತೇನೆ ದೇವಿ. ನನ್ನ ಆಶಯವೂ ಇದೇ ಸ್ವಾಮಿ. ಎಲ್ಲಮ್ಮ ಹಾಗೂ ರೇಣುಕೆಯ ಮಧ್ಯೆ ಸಾಮಾಜಿಕ ಸ್ತರಗಳು, ಅಂತಸ್ತು, ಜಾತಿ, ಮತ ಯಾವುದೂ ಬರಬಾರದು. ರೇಣುಕೆ ಹಾಗೂ ಎಲ್ಲಮ್ಮ ಇಬ್ಬರು ನನ್ನ ಅಂಶಗಳೇ. ನನಗೆ ಅರಸ ಹಾಗೂ ಸೈನಿಕ ಇಬ್ಬರು ಸಮಾನರು. ಹಾಗಾಗಿಯೇ ನನ್ನೆರಡು ಅಂಶಗಳು ಅರಮನೆಯಲ್ಲಿಯೂ ಗುಡಿಸಲಲ್ಲಿಯೂ ಅವತರಿಸಿದೆ. ಸಮಾನತೆ ಎಂದರೆ ಇದೇ ಅಲ್ಲವೇ ಸ್ವಾಮಿ? ಆದರೆ ಜನರು ಈ ಮಕ್ಕಳನ್ನು ಬೇರೆ ಬೇರೆಯಾಗಿಯೇ ಗುರುತಿಸಿದ್ದಾರೆ. ರೇಣುಕೆಯನ್ನು ರಾಜಕುಮಾರಿ ಎಂದು, ಎಲ್ಲಮ್ಮಳನ್ನು ಸೈನಿಕನ ಮಗಳು ಎಂದು ಗುರುತಿಸಿದ್ದಾರೆ. ಜನ ಗುರುತಿಸುವುದು ಅವರವರ ಯೋಗ್ಯತೆಯ ಆಧಾರದ ಮೇಲೆ, ಅದಕ್ಕೆಲ್ಲ ಪ್ರಾಮುಖ್ಯತೆಯನ್ನು ನೀಡಬಾರದು. ಮಕ್ಕಳಿಬ್ಬರಿಗೂ ತಾವು ಇರುವ ಜಾಗದ ಬಗ್ಗೆ ಮೋಹವಿಲ್ಲ. ರೇಣುಕೆಗೆ ಅರಮನೆಯೇ ಬೇಕಾಗಿಲ್ಲ, ಎಲ್ಲಮ್ಮ ಮನೆಯೊಳಗೆ ಇರುವುದಿಲ್ಲ. ಹಾಗಂತ ಮಕ್ಕಳಿಬ್ಬರಿಗೂ ತಾವು ಹುಟ್ಟಿ ಬೆಳೆಯುತ್ತಿರುವ ಜಾಗದ ಬಗ್ಗೆ ಅಗೌರವವಿಲ್ಲ. ಮಕ್ಕಳಿಬ್ಬರಿಗೂ ಪ್ರಕೃತಿಯೇ ಇಷ್ಟ. ಶ್ರೀ